ರಾಮನಗರದ ಕೊತ್ತಿಪುರದಲ್ಲಿ ಹೈ ಡ್ರಾಮಾ ಒಂದು ನಡೆದಿದೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ನಿರ್ಮಾಣ ಆಗ್ತಾ ಇರುವಂತಹ ಮನೆಗಳ ಶಂಕುಸ್ಥಾಪನೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಆಗಮಿಸಿದ ಟೈಮಲ್ಲಿ ಇದೀಗ ಇಬ್ಬರು ಮಹಿಳೆಯರು ಕೂಗಾಡಿದ್ದಾರೆ, ನಮಗೆ ಸರಿಯಾದಂತಹ ಪರಿಹಾರ ಕೊಡಬೇಕು ಅಂತ ಗಲಾಟೆ ಮಾಡಿದ್ದಾರೆ. ಆಗ ನೀವು ಸರಿಯಾದ ರೀತಿಯಲ್ಲಿ ನಡ್ಕೊಂಡ್ರೆ ನ್ಯಾಯ ಕೊಡಿಸ್ತೀವಿ, ಟಿವಿಗಳ ಮುಂದೆ ಕೂಗಾಡಿ ನಾಟಕ ಮಾಡಬೇಡಿ ಅಂತ ಕುಮಾರಸ್ವಾಮಿ ಕ್ಲಾಸ್ ತಗೊಂಡ್ರು. ಅದೇ ವೇಳೆ ಶಾಸಕಿ ಅನಿತಾ ಕುಮಾರಸ್ವಾಮಿ ಭಾವೋದ್ವೇಗಕ್ಕೆ ಒಳಗಾದ್ರು. ಬಡವರ ವಿಚಾರದಲ್ಲಿ ರಾಜಕೀಯ ಸರಿಯಲ್ಲ, ಅದರಲ್ಲಿ ಕೆಲವರು ನಮ್ಮ ವಿರುದ್ಧ ರಾಜಕೀಯ ಮಾಡ್ತಿದ್ದಾರೆ, ಅಂತವ್ರಿಗೆ ದೇವರು ಒಳ್ಳೇದು ಮಾಡಲ್ಲ ಅಂತ ಶಪಿಸಿದ್ರು. ನಿಂದು ನ್ಯಾಯ ಇದ್ರೆ ನ್ಯಾಯ ಇದ್ರೆ ನಿನಗೆ ಅನುಕೂಲ ನಾನು ಮಾಡ್ತೀನಿ. ನೀನು ಆ ರೀತಿಯಲ್ಲಿ ಎಲ್ಲ ರೈತರಿಗೆ ನ್ಯೂಸ್ ಮಾಡಬಾರ್ದು. ಏನ್ ನಾವೇ ಆಸೆ ಹೊಡೆಯಕ್ ಬಂದಿಲ್ಲ, ಇದು ಯಾರು ಮಾಡಿದ್ದ ನಿಮ್ಗೆ 2000 ಯಾವ ಬರ್ಕೊಡಕ್ ಅವ್ರು ನಿಮ್ಮ ಅಪ್ಪನ ಕೇಳೋ ನಿಮ್ಮ ಅಪ್ಪನ ಕೇಳೋ ಮೊನ್ನೆ ತೋಟದ ಬಂದೆ ಗೌರವಿತವಾಗಿ ಮಾತಾಡಿದ್ರೆ ಈಗ ನಿಮ್ ದೂರ ಡ್ರಾ ಮಾಡೋದಿಲ್ಲ. ನನ್ನ ಹತ್ರ ಸರಿಯಾಗಿ ನಡ್ಕೊಂಡ್ರೆ ಸಮಸ್ಯೆ ಏನಿದೆ ಬಗೆಹರಿಸ್ಕೊಡ್ತೀನಿ. ಕೂತ್ಕೊಂಡು ಕೂತ್ಕಾಲ್ ಸರ್ಕಾರ ಹೋದ್ಮೇಲೂ ಸಹ ನಾವು ಬಿಡದೆ ಈ ಪ್ರಾಜೆಕ್ಟ್ ಹೇಗಾರ ಸರಿ ನಾವು ಕಂಪ್ಲೀಟ್ ಮಾಡಬೇಕು ಅಂತೇಳಿ ಬಹಳ ಪ್ರಯತ್ನ ಪಟ್ಟು ಮಾಡಿದ್ದೇವೆ. ಕೆಲವರು ಇದರಲ್ಲೂ ರಾಜಕೀಯ ಮಾಡಕ್ ಬರ್ತಾರೆ, ಬಹಳ ಬೇಜಾರಾಗುತ್ತೆ. ಬಡ ಜನರ ವಿಷಯಕ್ಕೆ ಬಂದಾಗ ಯಾವ್ದೇ ಕಾರಣಕ್ಕೂ ರಾಜಕೀಯ ಮಾಡಬಾರ್ದು. ನಿಜವಾಗ್ಲೂ ಅವ್ರಿಗೆ ದೇವರೊಳಗೆ ಮಾಡಲ್ಲ ಈ ರೀತಿ ಮಾಡಿದ್ರೆ. ನಾನು ಈ ಮಾತನ್ನ ಬಹಳ ನೊಂದ್ಕೊಂಡು ಹೇಳ್ತಾ ಇದ್ದೀನಿ.